ಜೀವ್ನ ಅದೇ ಸಿಂಕಲ್ಲಿ ಮುಳುಗ್ಸಿ ತೆಗಿಯೋಣ ಅನ್ಸುತ್ತೆ ಆದ್ರೆ ಏನ್ ಮಾಡೋದು ಇನ್ನು ಸ್ವಲ್ಪ ದಿನ ಜೀವನ್ ಬಾಯಿಂದ ಇದೆಲ್ಲ ಕೇಳಲೇಬೇಕು ಅವ್ರ ನಂತರ ಆಫೀಸ್ ಕೆಲಸ ಎಲ್ಲ ಮಾಡಲ್ಲ ಅಲ್ವಾ ಬೇಬಿ ಪ್ಲೀಸ್ ಕಣೋ ನಾನು ನೀನು ಈಕ್ವಲ್ ಅಲ್ವಾ ನೀನ್ ಮುಂದುವರ್ಸು ನಾನು ಬೇಗ ಈ ವರ್ಕ್ನ ಕಂಪ್ಲೀಟ್ ಮಾಡ್ಬಿಟ್ಟು ಬಂದು ಕ್ಲೀನ್ ಮಾಡ್ತೀನಿ ಶ್ರೇಷ್ಠ ಆಯ್ತಾ ಗಾಡ್ ಇಷ್ಟೇನ ತೊಳೆದಿತ್ತು ನೀನು ಇಷ್ಟೇನಾ ಅಂದ್ರೆ ಕರೆಕ್ಟ್ ಆಗಿ ನೋಡು ನಾಲ್ಕು ಪಾತ್ರೆ ತೊಳೆದಿದ್ದೀನಿ ಲೈಫ್ ಫಸ್ಟ್ ಟೈಮ್ ಮುಸ್ರ ತಿಕ್ಕಿದೀನಿ ಯಾರಿಗೋಸ್ಕರ ನಿನಗೋಸ್ಕರ ಬಿ ಹ್ಯಾಪಿ ಫೀಲ್ ಸ್ಪೆಷಲ್ ಅಂಡ್ ಫೀಲ್ ಬ್ಲೆಸ್ಡ್ ಇಷ್ಟೇನಾ ಅಂತೆ

ನಿನಗೆ ಜಾಣ ಮುದ್ದು ಬಂಗಾರ ಅಂತೆಲ್ಲ ಹೇಳೋಕೆ ಮನಸ್ಸೇ ಬರ್ತಿಲ್ಲ ನನಗೆ ಮೊದ್ಲು ಜಾಣ ಆಗಿದ್ದೆ ಆದ್ರೆ ಈಗಿಲ್ಲ ಆದರೆ ಮಾಡ್ದೆ ಪಪ್ಪನ ಫೋಟೋ ಹೊಡೆದು ಹಾಕಿದ್ಯಾ ಪಪ್ಪ ಮನೆಗೆ ಬರಬಾರ್ದು ಅಂತ ಹೇಳೋಷ್ಟು ದೊಡ್ಡವನಾಗಿದ್ಯಾ ಅಂದ್ಮೇಲೆ ಈ ಅಮ್ಮ ಯಾಕೆ ಮಾತಾಡ್ಬೇಕು ನಿನ್ ಹತ್ರ ಆದರೆ ಪಪ್ಪ ಸರಿಯಿಲ್ಲ ಅಲ್ವ ನಿನ್ನ ಜೊತೆ ಜಗಳ ಮಾಡ್ತಾರೆ ಮತ್ತದೇ ಮಾತಾಡಬೇಡ ತ ನಾಯಿ ಅದು ನನ್ನ ಜೊತೆ ತಾನೇ ಅದನ್ನ ನಾನು ಪಾಪ ಬಗೆಹರಿಸ್ಕೊಳ್ತೀವಿ ಪಾಪ ನಿಮ್ಗೆ ಯಾವತ್ತಾದ್ರೂ ತೊಂದ್ರೆ ಮಾಡಿದಾರಾ ಇಲ್ಲ ತಾನೇ ನಿಮ್ಗೋಸ್ಕರ ಏನೆಲ್ಲ ಮಾಡಿಲ್ಲ ಇಷ್ಟು ಒಳ್ಳೆ ಮನೆ ಕಟ್ಟಿಸ್ಕೊಟ್ಟಿದ್ದಾರೆ ಒಳ್ಳೆ ಶಾಲೆಗೆ ಸೇರ್ಸಿದಾರೆ ಒಳ್ಳೆ ಬಟ್ಟೆ ಬರೆ ಕೊಡಿಸ್ತಾರೆ ಪೆನ್ನು ಪೆನ್ಸಿಲ್ ಪುಸ್ತಕ ಕೇಳ್ ಕೇಳ್ದಾಗ ಆಟ ಸಾಮಾನು ಊಟ ತಿಂಡಿ ಇನ್ನೇನ್ ಮಾಡ್ಬೇಕು ಅವ್ರು ನಿಮ್ಗೆ ಮಕ್ಕಳಿಗೋಸ್ಕರ ತಮ್ ಜೀವನೇ ಕೊಡ್ತಾರೆ ನಿಮ್ಮಿಬ್ರು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇಲ್ವಾ ಆದ್ರೆ ಪಪ್ಪ ನಿನಗ್ ಹೊಡಿಯಲ್ವಾ ಹೌದು ಹೊಡೆದಿದ್ದಾರೆ ಅದು ತಪ್ಪು ಅವ್ರು ಮಾಡಬಾರ್ದಾಗಿತ್ತು ಆಗಿದೆ ಅದನ್ನ ನಾವು ನೋಡ್ಕೊಳ್ತೀವಿ ನೀನು ಇದೆಲ್ಲದ್ರ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡವನ್ ಆಗಿಲ್ಲ ತನ್ಮೆ ಅಪ್ಪ ಅಮ್ಮನ್ ಮಧ್ಯೆ ಸಾವಿರ ಇರುತ್ತೆ ನೀನು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಈ ತರ ಎಲ್ಲ ಮಾತಾಡಬಾರ್ದು ನೋಡು ಯಾರಿಗೆ ಯಾವ ಮರ್ಯಾದೆ ಸಲ್ಬೇಕು ಅದು ಸಲ್ಲೇ ಬೇಕು ಅವರು ನಿಮ್ ಪಪ್ಪ ಅಮ್ಮ ದೇವ್ರು ಅಂತ ನೀನ್ ಹೇಗೆ ಹೇಳ್ತೀಯೋ ಪಪ್ಪಾನೂ ಕೂಡ ದೇವ್ರೆ ಪಪ್ಪನ್ ಮರ್ಯಾದೆ ಕಳೆದ್ರೆ ಅದು ತಪ್ಪೆ ಇಂಥ ಒಳ್ಳೆ ಹೆಂಡ್ತಿನ್ ಬಿಟ್ಟು ಛೇ ನೀ ನಾನ್ ಬೆಳೆಸಿದ್ ಮಗನ ಪಪ್ಪ ಸರಿ ಇಲ್ಲ ಪಾಪ ಮನೆಗ್ ಬರಬಾರ್ದು ಅನ್ನೋ ಮಾತೆಲ್ಲ ನಿನ್ ಬಾಯಿಂದ ಯಾವತ್ತು ಬರಬಾರ್ದು ತನ್ ಇದು ಅವ್ರ ಮನೆ ಇದು ನಮ್ಮೆಲ್ಲರ ಮನೆ ಇಲ್ಲಿರೋದು ಬಿಡೋದು ಪಪ್ಪ ನಾಯ್ಕೆ ಅವ್ರಿಗೆ ವಾಪಸ್ ಬರ್ಬೇಕು ಅಂತ ಮನ್ಸಿದ್ರೆ ಅವ್ರು ಖಂಡಿತ ಬಂದೇ ಬರ್ತಾರೆ ಮನೆಗ್ ವಾಪಸ್ ಬರಬೇಡಿ ಅಂತ ಹೇಳ್ಬಾರ್ದು ಅದರಲ್ಲೂ ನಿನ್ ಒಳ್ಳೆ ಹುಡುಗನೇ ಆಗಿದ್ರೆ ಪಪ್ಪ ಆದಷ್ಟು ಬೇಗ ವಾಪಸ್ ಬರ್ಲಿ ಅಂತ ದೇವ್ರ ಹತ್ರ ಬೇಡ್ಕೋಬೇಕು ಒಳ್ಳೆ ಮಗ ಪಪ್ಪ ಯಾವತ್ತು ವಾಪಸ್ ಮನೆಗ್ ಬರಬಾರ್ದು ಅಂತ ಕೇಳ್ಕೊಳಲ್ಲ ಗುಂಡಣ್ಣ ಕೇಳ್ಕೊಳ್ಲೂ ಬಾರ್ದು ಏನು ಹ ಏನಿಲ್ಲ ಏನಿಲ್ಲ ಇವ್ರಗ್ ಫೋನ್ ಮಾಡಿ ವಿಷಯ ಹೇಳಲಾ ಯಾಕಂದ್ರೆ ಇಷ್ಟು ದಿನ ಇವ್ರೆ ಕಟ್ಟಿದ್ದು ಈಗ ಯಾಕೆ ನಂಗೆ ಫೋನ್ ಮಾಡಿದ್ರು ಅಂತ ಗೊತ್ತಾಗ್ತಿಲ್ವಲ್ಲ ನಲವತ್ತೈದು ಸಾವಿರ ಕಟ್ಟೋದು ಅಂದರೆ ತಮಾಷೆನ ಹೇಗೆ ಕಟ್ಟಲಿ ಅತ್ತೆ ಮೂವತ್ತು ಸಾವಿರ ಕೊಟ್ಟಿದ್ದಾರೆ ಆದರೆ ಅದರಲ್ಲಿ ಮನೆ ನೋಡಿಸೋದು ಈ ಈ ಲೋನ್ ಕಟ್ಟೋದು ಎಲ್ಲ ಸಾಧ್ಯವೇ ಇಲ್ಲ ಫೋನ್ ಮಾಡಿ ಹೇಳಲ್ಲ ಅವರು ನನಗೆ ಫೋನ್ ಮಾಡ್ತಿದ್ದಾರೆ ಏನು ಮಾಡಲಿ ಅಂತ ಕೇಳಲ್ಲ ಫೋನ್ ಮಾಡ್ತಿದ್ದಾರೆ ಇದ್ರ ಬಗ್ಗೆನೆ ಮಾತಾಡತಿರುತ್ತೆ ಅನ್ಸುತ್ತೆ ಮನೆಗೆ ಲಕ್ಷಣವಾಗಿ ಮುತ್ತೈದೆಯನ್ನ ಕರೆದು ಚಿಕ್ಕದಾಗೆ ಬಾಗಣ ಕೊಟ್ಟು ಚೊಕ್ಕದಾಗೆ ಅನ್ನದಾನ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಅನ್ನಿಸ್ತಾ ಇದೆ ಒಳ್ಳೇದೇನೋ ಆಗ್ಬೋದು ಬಿಟ್ಟೆಮ್ಮ ಆದ್ರೆ ಈಗ ಇದನ್ನೆಲ್ಲ ಮಾಡೋದು ಸುಮ್ನೆ ಖರ್ಚಲ್ವಾ ಮೊದ್ಲೇ ಲೆಕ್ಕಾಚಾರದಲ್ಲಿ ಬದುಕೋತರ ಇದೆ ಬದುಕು ಅಷ್ಟೊಂದೆಲ್ಲ ಕಷ್ಟ ನಮಗ್ ಬಂದಿಲ್ಲ ಸುನಂದ ಅವ್ರೆ ಪೂಜೆ ಪುನಸ್ಕಾರ ಯಾವ್ದು ಮಾಡದೆ ಇರೋ ಕಷ್ಟ ಖಂಡಿತ ಬಂದಿಲ್ಲ ಇಲ್ಲ ನೋಡಿ ಒಂದು ತೋಟ ಬೇಕಾದ್ರೆ ಕಡಿಮೆ ಮಾಡ್ಬಿಡೋಣ ಆದ್ರೆ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಲೇಬೇಕು ಸರಿ ಬಿಡಿ ಈ ಮೂಲಕ ಆದ್ರೂ ನಿಮ್ ಮಗನಿಗೆ ಒಳ್ಳೆ ಬುದ್ಧಿ ಬರೋದಾದ್ರೆ ಬರ್ಲಿ ನಿಮ್ ಪುಣ್ಯದ ಫಲಾನೆ ಈ ಮನೆನ ಕಾಯೋದು ಅದನ್ ಬಿಟ್ಟು ಬೇರೆ ಯಾವ ಭರವಸೆನೂ ನನಗಿಲ್ಲ ನಾನು ಅದನ್ನೇ ನಂಬಿದೀನಿ ಸುನಂದ ಅವ್ರಿ ನಾವು ನಂಬಿರೋ ದೇವ್ರು ನಮ್ ಕೈ ಯಾವತ್ತೂ ಬಿಡಲ್ಲ ನಾಳೆ ಪೂಜೆ ಮಾಡ್ಬಿಡೋಣ ಹಲೋ ರೀ ನೀವಾ ಫೋನ್ ಮಾಡಿದ್ರಿ ಅಂದ್ರೆ ನನಗೆ ನಂಬಕೆ ಆಗ್ತಿಲ್ಲ ನಾನು ಈಗ ತಾನೇ ನಿಮ್ಮನ್ನ ನೆನ್ಸ್ಕೊಂಡೆ ನಿಮ್ಗೆ ಫೋನ್ ಮಾಡೋಣ ಅಂತ ಅನ್ಕೊಂಡೆ ಅಷ್ಟರಲ್ಲಿ ನೀವೇ ಫೋನ್ ಮಾಡ್ಬಿಡ್ರಿ ಹೇಗಿದ್ದೀರಾ ರೀ ನೀವು ಎಲ್ಲಿದ್ದೀರಾ ಈಗ ಅಲ್ಲಿ ನಿಮ್ಗೆ ಊರಿಲ್ಲ ರೀ ನೀವು ಮತ್ತೆ ವಾಪಸ್ ಮನೆಗ್ ಬರ್ತೀನಿ ಅಂತ ಹೇಳೋದಕ್ ತಾನೇ ಫೋನ್ ಮಾಡಿದ್ರಿ ಯಾವಾಗ ಬರ್ತೀರಿ ಸ್ವಲ್ಪ ಬಾಯಿ ಮುಚ್ಚಿದ್ಯಾ ನಾನಿನ್ನೂ ಹಲೋ ಅನ್ನೋದಕ್ಕೂ ಪುರ್ಸೊತ್ತಿಲ್ಲ ಆಗ್ಲೇ ಶುರು ಹಚ್ಕೊಂಡು ನಾ ಏನಾದ್ರು ಹೇಳ್ದೆ ನನಗ ಮನೆಗ್ ಬರೋದಕ್ ಆಸೆ ಆಗ್ತಿದೆ ಅದಕ್ಕೆ ಕಾಲ್ ಮಾಡಿದ್ದು ಅಂತ ಮತ್ತೇನ್ ನಿಂದು ನೋಡು ಆ ಬ್ಯಾಂಕ್ನವರು ಇ ಎಮ್ ಐ ಪೇ ಮಾಡಿ ಇ ಎಂ ಐ ಪೇ ಮಾಡಿ ಅಂತ ಪದೇ ಪದೇ ಫೋನ್ ಮಾಡ್ತಿದಾರೆ ಆಫೀಸ್ ಕೆಲ್ಸದ್ ಮಧ್ಯೆ ಇದ್ರ ಎಲ್ಲ ಯೋಚನೆ ಮಾಡ್ ಟೈಮ್ ಇಲ್ಲ ಓಹೋ ಏನು ಗೊತ್ತಿಲ್ಲ ಪಾಪ ಆ ಮನೆ ಮೇಲೆ ಲೋನ್ ಇದೆ ಅಂತ ಮನೆ ಕೆ ತಗೊಂಡ್ಯಾ ಏನ್ ಗೊತ್ತಾ ಭಾಗ್ಯ ನಿನ್ ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮಗೋಸ್ಕರ ಕತ್ತೆ ತರ ದುಡಿದು ಕಟ್ಟಿಸಿರೋ ಮನೆ ಮೇಲೆ ಲೋನ್ ಇದೆ ಈಗ ನಾನು ಆ ಮನೆಯಿಂದ ಹೊರಗಡೆ ಬಂದಿದ್ದೀನಿ ಸೊ ಆ ಮನೆ ಇ ಎಂ ಐ ಕಟ್ಟೋದು ಯಾರ್ ರೆಸ್ಪಾನ್ಸಿಬಿಲಿಟಿ ಆ ಮನೆಯಲ್ಲಿ ದೊಡ್ಡಕ್ಕೆ ಮಾಡ್ಕೊಂಡು ಜಾಂಡ ಹೊಡ್ಕೊಂಡು ಕೂತಿರೋ ನಿನ್ ರೆಸ್ಪಾನ್ಸಿಬಿಲಿಟಿ ಸೊ ದಯವಿಟ್ಟು ಏನ್ ರೀ ಅಂತ ರಾಗ ಎಳಿತಿದ್ಯಾ ಅತ್ತೆ ಸೊಸೆ ದೊಡ್ಡದಾಗ ಮನೆ ಯಜಮಾನ್ ತಗೊಂಡ್ರಿ ಈಗ ಮನೆನು ನಿಮ್ದೆ ಮನೆ ಲೋನು ನಿಮ್ದೆ ನನಗ್ ಜಾಗ ಇಲ್ದಿರೋ ನನಗ್ ಮರ್ಯಾದೆ ಇಲ್ದಿರೋ ಮನೆ ಬಗ್ಗೆ ನನಗೆ ಯಾವ ಆಸೆನೂ ಉಳ್ದಿಲ್ಲ ಆ ಮನೆ ಲೋನು ಇ ಎಂ ಐ ಅಸಲು ಬಡ್ಡಿ ಎಲ್ಲ ನೀನೇ ನೋಡ್ತು ಅದನ್ನ ನೀನೇ ಕಟ್ಟು ಸೊ ಅದ್ರ ಜವಾಬ್ದಾರಿ ನಾನ್ ತಗೊಳಲ್ಲ ಇನ್ನೊಂದ್ಸಲ ಬ್ಯಾಂಕ್ ನವ್ ನನ್ ಕಾಲ್ ಮಾಡಿ ಇ ಎಂ ಐ ಗಿ ಅಂದ್ರೆ ನಾನ್ ಮಾತ್ರ ಸುಮ್ನಿರಲ್ಲ ಆದ್ರೂ ಕಣೆ ತೊಂಬತ್ ಸಾವಿರ ರೂಪಾಯಿ ಫೋನ್ ಹೋಯ್ತಲ್ಲ ನಂಗಂತೂ ಹೊಟ್ಟೆ ಉರಿತಿದೆ ಗೊತ್ತಾ ನಮ್ ಇಡೀ ಗ್ಯಾಂಗಲ್ ಸಖತ್ ಫೋಟೋ ರೀಲ್ಸ್ ಮಾಡೋಕಿದ್ದಿತ್ತು ಅದೊಂದೇ ಮೊಬೈಲ್ ಅದೂ ಹೋಯ್ತು ನಂದೇ ನನಗೆ ಚಿಂತೆ ಆದರೆ ನಿಂದು ಒಂದ್ ಕಡೆ ನನಗೆ ಆ ಫೋನ್ ಬೇಕು ರಕ್ಷಾ ನನ್ಗೆ ಅದ್ರಲ್ಲಿ ಬೇಕಾಗಿರೋ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದೆ ಅದೊಂದು ಸಿಕ್ತು ಅಂತಂದ್ರೆ ನಮ್ಮ ಮನೇಲಿ ನಡೀತಿರೋ ಎಲ್ಲಾ ಡ್ರಾಮಾನು ನಿಲ್ಲಿಸ್ಬಿಡ್ಬೋದು ಫೈನ್ ಮೈ ಫೋನ್ ಅಂತ ಆಪ್ ಇದೆಯಲ್ಲ ಅದನ್ನು ಟ್ರೈ ಮಾಡೆ ಅದರಲ್ಲಿ ಫೋನ್ ಎಲ್ಲಿರುತ್ತೆ ಅಂತ ತೋರಿಸುತ್ತಂತೆ ನಿನ್ನ ಕಾಸ್ಟ್ಲಿ ಅಲ್ವಾ ಅದರಲ್ಲಿ ಹೈ ಟೆಕ್ನಾಲಜಿ ಇರುತ್ತೆ ಈಝಿಲಿ ಟ್ರ್ಯಾಕ್ ಮಾಡ್ಬೋದು ಹಲೋ ಮೇಡಮ್ ನಾವು ಬ್ಯಾಂಕ್ ಇಂದ ಹೇಳಿ ಸರ್ ಮೇಡಮ್ ಈ ತಿಂಗಳು ಲೋನ್ ಕ್ಲಿಯರ್ ಆಗಿಲ್ಲ ಯಾವಾಗ ಕ್ಲಿಯರ್ ಮಾಡ್ತೀರಾ ಮೇಡಮ್ ಮಾಡ್ತೀನಿ ಸರ್ ಆದ್ರೆ ಸ್ವಲ್ಪ ಸಮಯ ಕೊಡಿ ಮೇಡಮ್ ಡ್ಯೂ ಡೇಟ್ ಮುಗಿದ್ಮೇಲೆ ನೋಟಿಸ್ ಬರುತ್ತೆ ಮನೆಗೆ ಬೇಗ ಕಟ್ಟಿ ಮೇಡಮ್

ಮದ್ರು ಆದ್ಮೇಲೆ ನಿನ್ನೆ ರುಬ್ಲಿಲ್ಲ ಅಂದ್ರೆ ನೋಡು ಓರಿ ಇಬ್ರು ಬೆಳಗ್ ಬೆಳಗ್ಗೆ ಬಾರಿಸ್ತಾ ಏಯ್ ಏನೇ ಗೀನೆ ಅಂದ್ರೆ ಸರಿ ಇರಲ್ಲ ಮರ್ಯಾದೆ ಮರ್ಯಾದೆ ಕೊಡು ಆಯ್ತು ಸಮಾಧಾನ ಸಮಾಧಾನ ಹಿಂಗ್ ಕೋಪ ಮಾಡ್ಕೊಂಡ್ರೆ ನರಗಳು ಸುಟ್ಟೋಗ್ಬಿಡುತ್ತೆ ದೋಸೆ ದೋಸೆ ಅಂದ್ರೆ ನನ್ ಭಲೇ ಇಷ್ಟ ಎಲ್ಲಿ ಏಯ್ ಎದ್ದೇಳು ಡೈನಿಂಗ್ ಟೇಬಲ್ ಬಂದು ಕೂತ್ಕೊಂಡ್ರೆ ತಿಂಡಿ ಸಿಗತ್ತೆ ಅನ್ಕೊಂಡಿದ್ಯಾ ನಾನು ನಮ್ಮಿಬ್ ಆಗಷ್ಟು ಮಾತ್ರ ಮಾಡಿರೋದು ನಿನ್ನ ಮಾಡ್ ಮಾಡಿ ಬರ್ಸೋದಕ್ಕೆ ಇಲ್ಲಿ ಯಾರು ಕೆಲ್ಸ ಇಲ್ಲದೆ ಕೂತಿಲ್ಲ ತಿಂಡಿ ಕೊಡಲ್ವ ಈಗ ಬೇಕಿದ್ರೆ ಮಾಡ್ಕೋ ಅಲ್ಲಮ್ಮ ಚಿಣಿಮಿಣಿ ನನಗೂ ಒಂದ್ ಎರಡು ದೋಸೆ ಉಯ್ದಿದ್ರೆ ನಿನ್ ಕೈಗಳೇನ್ ಯಾಕೋ ಅತಿ ಆಗ್ತಿದೆ ನಿನಗ ಇರೋದಕ್ಕೆ ಜಾಗ ಕೊಟ್ಟರೋದೇ ಹೆಚ್ಚು ಅದ್ರ ಮೇಲೆ ನಿನ್ ಬಿಟ್ಟಿ ಚಾಕ್ರಿ ಬೇರೆ ಮಾಡ್ತಾರ ಅಷ್ಟಿದ್ರೆ ನೀನೆ ಬೇಯಿಸ್ಕೊಂಡು ಹೋಗ್ತಿನ್ನು ನೋಡ ಇದು ಸರಿ ಇಲ್ಲ ನೀನು ನಮ್ಮನೇಲಿ ಇರದೆ ಸರಿ ಇಲ್ಲ ಬೇಕಾದ್ರೆ ಹೋಗಿ ತಿಂಡಿ ಮಾಡ್ಕೊ ಇಲ್ಲ ಹೋಗು ಇದೇ ಕಡೆ ಹಾಗಾದ್ರೆ ಹೌದು ಹ್ಮ್ ಸರಿ ಹಾಗಾದ್ರೆ ನಾನೇ ತಿಂಡಿ ಮಾಡ್ಕೋತಿ ನೋಡು ನಮ್ಮನೆ ದಿನಸಿ ಸಾಮಾನು ಯೂಸ್ ಮಾಡಿದ್ರೆ ಸರಿ ಇರಲ್ಲ ಓಹೋ ಮಾಡಲ್ಲ ಬಿಡಮ್ಮ ನಾನೇ ಸಂಪಾದನೆ ಮಾಡ್ಕೊಂಡು ನಾನೇ ಉಣ್ಕೋತೀನಿ ನೀನೊಂದ್ ದೊಡ್ಡ ಇದು ಅವ್ಲು ದೊಡ್ಡ ಅದು ಸುಂದ್ರಿಗೆ ಬದುಕೋಕೆ ಸಾವಿರಾರು ದಾರಿ ಗೊತ್ತು ಬೇಕಿದ್ರೆ ಹೇಳಿ ನಾನೇ ಸಂಪಾದನೆ ಮಾಡಿ ನಿಮ್ಮಿಬ್ಬರನ್ನು ಸಾಕ್ತೀನಿ ಬಾಯಿ ಮುಚ್ಕೊಂಡು ಹೋದ್ರೆ ಸರಿ ನುಂಗಿತ್ತ ನೋಡವ್ವ ತಾಯಿ ಕೋಳಗನ ಕೊಡಿ ನುಂಗಿತ್ತ ಏನ್ ಕರ್ಮ ಗುರು ನಂದು ಎಲ್ಲಿ ಹೋದ್ರು ತಲೆನೋವುಗಳು ಹುಡ್ಕೊಂಡು ಹುಡ್ಕೊಂಡು ಬರುತ್ತೆ ಅಲ್ಲಿ ಮನೆಗೆ ಹೋದ್ರೆ ಅಮ್ಮ ಹೆಂಡತಿ ಕಾಟ ಇಲ್ಲಿ ಬಂದ್ರೆ ಅಜ್ಜಿ ಹಳದ್ ಪೀಡೆ ಕಾಟ ನೆಮ್ಮದಿ ಯಾಕೆ ಸಾಧ್ಯನೇ ಇಲ್ಲ ಅನ್ಸತ್ ಎಲ್ಲ ನಮ್ಮ ಕರ್ಮ ಸ್ವಲ್ಪ ದಿನ ಸಹಿಸ್ಕೊಂಡು ಹೋಗೋಣ ಆಮೇಲೆ ಒಬ್ಬೊಬ್ರಿಗೂ ಪಾಠ ಕಲ್ಸ ಟೈಮ್ ಬರುತ್ತೆ ಆಮೇಲೆ ನಾವೇನು ಅಂತ ತೋರ್ಸ್ಬಹುದು ಏನ್ ತೋರ್ಸೋದ ಏನ್ ಬಿಡೋದು ಸರಿ ನಾನು ಆಫೀಸಿಗೆ ರೆಡಿ ಆಗ್ತೀನಿ ಲಂಚ್ ಪ್ಯಾಕ್ ಮಾಡ್ಬಿಡು ಆಮೇಲ್ ಪ್ಲೀಸ್ ನೀರ್ ಬಾಟ್ಲ್ ಇಡೋದನ್ನ ಮರಿಬೇಡ ನಿನ್ನೆ ನೀನ್ ಮರ್ತಿದ್ದೆ ನನ್ ಹೊರಗಡೆ ಎಲ್ಲ ನೀರ್ ಕುಡಿಯೋಕೆ ಆಗಲ್ಲ ಗೊತ್ತಾಯ್ತಾ ಚೂನೊಬ್ಬ ತಿಂದಿರೋ ತಟ್ಟೆನೂ ಎತ್ತಿಡಲ್ಲ ನಾನು ಇಲ್ಲಿ ಕೆಲ್ಸದೋಳ ಮಾಡ್ಕೋಬಿಟ್ಟಿದ್ದಾನೆ ಇರ್ಲಿ ಇರ್ಲಿ ಸ್ವಲ್ಪ ತಿನ ಸಹಿಸ್ಕೊಂತೀನಿ ಅಮ್ಮ ತಾಯಿ ಭಾಗ್ಯ ಹೋದ್ ಕಡೆ ಎಲ್ಲಾ ಗರ್ಡ್ ಗಂಬತ್ತರ ನಿಂತ್ಕೊಳೋದನ್ನ ಬಿಟ್ಟು ಸ್ವಲ್ಪ ಕೆಲಸ ಮಾಡು ಬಾಯಿ ಕಡೆ ನೋಡು ಇನ್ನೇನ್ ಮುತ್ತೈದರ್ ಬರೋ ಟೈಮ್ ಆಯ್ತು ಅವ್ರಿಗೆಲ್ಲಾರ್ಗು ಕಣ ಕೊಡೋ ಜೊತೆಗೆ ಒಬ್ಬೊಬ್ರಿಗೂ ಐನೂರ್ ಒಂದ್ ರೂಪಾಯಿ ದಕ್ಷಿಣೆ ಕೊಡ್ಬೇಕು ಎಲ್ಲ ಅಷ್ಟ ಇಷ್ಟ ಅಂತ ಯಾವತ್ತು ತರ ಕೇಳ್ತಿದ್ಯಾ ಬಾಚಿ ಬಾಚಿ ಕೊಡೋದಕ್ಕೆ ನಮ್ಮ ಹತ್ರ ಇರೋದೆಲ್ಲ ದೋಚ್ಕೊಂಡ್ ಹೋಗಿದ್ಯಾ ಅದಕ್ಕೆ ಎಲ್ಲಿಂದ ದುಡ್ಡು ಕೊಡೋದು ಅಂತ ಅದನ್ನ ಹೇಳಕ್ ಬಂದ್ಲೇನೋ ಅವಳು ಅಲ್ವೇನೆ ಅದು ಅತ್ತೆ ಹಾಗಲ್ಲ ಆದ್ರೆ ನಾವೀಗ ಇರೋ ಸ್ಥಿತಿಲಿ ಸ್ಥಿತಿ ನಮಗಂತ ಸ್ಥಿತಿ ಏನೇ ಬಂದಿದೆ ನೀ ಹೇಳೋದ್ ಕೇಳಿದ್ರೆ ಅಷ್ಟೆ ಕೊಟ್ಟಿಲ್ವ ನಿನಗೆ ಮೂವತ್ ಸಾವಿರ ಅದರಲ್ಲಿ ಧಾಮ್ ಧೂಮ್ ಅಂತ ಪೂಜೆ ಮಾಡಿ ಇಡೀ ತಿಂಗಳು ನಡೆಸ್ಬೋದು ಭಾಗ್ಯ ನೀನೇನ್ ಯೋಚನೆ ಮಾಡ್ಬೇಡ ಮೂವತ್ ಸಾವಿರ ಬೇಕಾದಷ್ಟು ನಮ್ಮ ಬದುಕಿಗೆ ಯಾವ ತೊಂದ್ರೆನೂ ಆಗಲ್ಲ ಖುಷಿ ನನ್ ವಾಲೆಟ್ ಇಲ್ಲೇ ಇಟ್ಟಿರ್ತಿದ್ನಲ್ಲ ಕಾಣಿಸ್ತಾನೆ ಇಲ್ಲ ಶ್ರೇಷ್ಠ ಏನಾದ್ರು ಎತ್ತಿಟ್ಲ ಶ್ರೇಷ್ಠ 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 ನನ್ ವಾಲೆಟ್ ಎಲ್ಲಿ ಇಟ್ಟಿದ್ಯಾ ಶ್ರೇಷ್ಠ ಅದನ್ನೆಲ್ಲ ಯಾರು ಮುಟ್ಟಕ್ಕೆ ಹೇಳಿದ್ದು ಗಾಡ್ ನಿನ್ ವ್ಯಾಲೆಟ್ ಕತೆ ಬಿಟ್ಟಾಕು ನನ್ ಗೋಲ್ಡ್ ರಿಂಗ್ ನೋಡಿದ್ಯಾ ಉಂಗ್ರಾನ ಯಾವ್ದು ಅದೇ ತಾಂಡವ್ ನಾನು ಯಾವಾಗ್ಲೂ ಎರಡು ಗೋಲ್ಡ್ ರಿಂಗ್ ಹಾಕೊಂತಿದ್ನಲ್ಲ ನೀನು ತಗೊಂಡ್ಯಾ ಅಯ್ಯೋ ತಗೊಂಡ್ ಮಾಡ್ಲಿ ನನ್ ವಾಲೆಟ್ ಕಾಣಿಸ್ತಿಲ್ಲ ಅಂತ ಎಲ್ಲಿಟ್ಟಿದ್ಯಾ ಸ್ವಲ್ಪ ನೆನಪು ತಂದುಕೊಡು ಕೊಡು ಹೋಗೋ ನಂದೇ ಎರಡು ಗೋಲ್ಡ್ ರಿಂಗ್ ಕಾಣಿಸ್ತಿಲ್ಲೊಂದ್ ಬೇರೆ ಹ್ಮ ನನಗೆ ತಿಂಡಿ ಕೊಡದೆ ಓಡಿಸ್ತಾರ ಇವರು ಓಡಿಸ್ಲಿ ಓಡಿಸ್ಲಿ ಈ ಸುಂದ್ರಿ ಸ್ವಂತ ಸಂಪಾದನೆಲೇ ತಿಂಡಿ ತಿಂತಾಳೆ குஸ்மக்கா ஏன் திடீர் அந்த இவத்து பூஜை இட் பிட்டீரா ಪೂಜೆಗೇನ್ರಿ ನಿಮಗ್ ಗೊತ್ತಲ್ಲ ನನ್ ಬಗ್ಗೆ ಯಾವಾಗ್ಲೂ ನಮ್ಮ ನಮ್ಮನೇಲಿ ಪೂಜೆ ಪುನಸ್ಕಾರ ದಾನ ಧರ್ಮ ಅನ್ನ ಸಂತರ್ಪಣೆ ಇದೆಲ್ಲ ನಡೀತಾನೇ ಇರ್ಬೇಕು ಆವಾಗ್ಲೆ ಮನೆ ಸಮೃದ್ಧಿಯಾಗಿರೋದು ಹ್ಮ್ ಅದು ನಿಜನೆ ನೋಡಿ ಆಮೇಲೆ ಈ ಹೋಮದ್ ಹೋಗಿ ಮನೆ ಮೂಲ್ ಮೂಲೆಗೂ ಹೋಗ್ಬೇಕಂತ ಆವಾಗ ಮನೆಗ್ ಒಳ್ಳೇದಾಗತ್ತ ಕುಮಾ ಅವ್ರೆ ಎಣ್ಣೆ ಚೆಲ್ಲೋಗಿದ ಒಂದ್ ಬಟ್ಟೆ ಕೊಡ್ತೀರಾ ಹಾ ಭಾಗ್ಯ ಒಂಚೂರ್ ಬಟ್ಟೆ ಅಂತೆ ಕೊಡಮ್ಮ ವರ್ಸಕ್ಕೆ ಎಲ್ಲಾರು ಊಟ ಮಾಡ್ಕೊಂಡ್ ಹೋಗಿ ಹ ಭಾಗ್ಯ ಎಲ್ಲಾ ತಯಾರಿ ಮಾಡ್ಕೊಮ್ಮ ಸುನಂದ ಸ್ವಲ್ಪ ಸಹಾಯ ಮಾಡ್ರಿ ಸ್ವಲ್ಪ ಎತ್ತಿಡಿ ಪೂಜಾ ಹೋಗಮ್ಮ ಪುರೋಹಿತರೆ ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು ನಿಮಗ್ ಗೊತ್ತಲ್ಲ ನಮ್ಮನೇಲಿ ಎಲ್ಲಾ ಅಡ್ಗೆ ಮಡಿಲೇ ಮಾಡಿದೀವಿ ಆ ಶುದ್ಧಿ ಎಲ್ಲೂ ಆಗಿಲ್ಲ ಕ್ರಮ ನೀತಿ ಅಲ್ಲ ನಮ್ ಗೊತ್ತಿಲ್ವಾ ಅವ್ರೆ ಆದ್ರೆ ನಾನ್ ಇನ್ನೊಂದ್ ಕಡೆ ಪೂಜೆಗೆ ಹೋಗ್ಬೇಕು ನಮ್ಮವ್ರಲ್ಲೆಲ್ಲಾ ಕಾಯ್ತಾ ಅಲ್ಲೇ ಊಟ ಮಾಡ್ತೀನಿ ಬೇಜಾಮ ಸರಿ ಆಯ್ತು ಬಿಡಿ ನೀವ್ ಇಷ್ಟ ಹೇಳದ್ಮೇಲೆ ನಾ ಬಲವಂತ ಮಾಡಕ್ ಆಗತ್ತ ಇರಿ ನಾನು ದಕ್ಷಿಣ ಕೊಡ್ತೀನಿ ಪರವಾಗಿಲ್ಲಮ್ಮ ಆರಾಮ ಸರಿ ಆ ನೀವು ನಿಮ್ ನಿಮ್ ಅಡವೆ ತಗೊಂಡ್ಬಿಡ್ರಮ್ಮ ಸರಿ ಬನ್ನಿ ಕುಸ್ಮಾವ್ರೆ ನಿಮ್ ಹಾ ಭಾಗ್ಯ ಬಾಮ್ಮ ನೋಡಮ್ಮ ಭಾಗ್ಯ ದೇವ್ರ ಮೇಲೆ ಹಾಕಿರೋ ಒಡೆ ಬಿಟ್ಟು ಇನ್ ಮಿಕ್ಕಿದ್ದೆಲ್ಲಾ ಒಡೆಯನು ಇದ್ರಲ್ಲಿ ಹಾಕಿದ್ವಿ ದೇವ್ರ ಮೇಲೆ ಒಡೆಯೋ ತೆಗಿಬೇಕಾದ್ರೆ ಹುಷಾರು ಕೆಲವೊಂದು ಒಡೆಯೋಗಳು ಅದ್ರ ಮೇಲೆ ಉಳ್ಕೋಬಿ ತಗೋದು ನಮ್ಗೆ ಈ ರೀತಿ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ಕಳ್ಳಿ ಅವಳು ಅವಳು ಬುದ್ಧಿ ತಾಂಡ ಬಿಡ್ತಾಳಿಂಗ್ ಆಗ್ತಿದೆ ಬಟ್ ಅವಳು ಕಾಲ್ ರಿಸೀವ್ ಮಾಡ್ತಿಲ್ಲ ಒಳ್ಳೆ ಕಳ್ಳರು ಆಗೋಯ್ತು ನೀನ್ ಒಳ್ಳೆ ಹೋಗಿ ಹೋಗಿ ಆ ಪೂಜನ್ ಫೋನ್ ಕಳ್ತನ ಮಾಡೋದಕ್ಕೆ ಇವಳು ಹೆಲ್ಪ್ ತಗೊಂಡಿದ್ಯಾ ಎಲ್ಲ ಸ್ಟಾರ್ಟ್ ಆಗಿದ್ದು ನಿನ್ನೆ ನಾನೇ ಶ್ರೇಷ್ಠ ನಿನ್ನಿಂದ 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 ಏನೇ ಆದ್ರೂ ನನ್ನಿಂದಾನೇ ಅಲ್ವಾ ಇಷ್ಟೆಲ್ಲ ಮಾಡ್ತಿರೋದು ನಾನ್ ನಿನ್ಗೋಸ್ಕರನೇ ಅದ್ನಿಂದ ಅರ್ಥ ಆಗ್ತಿಲ್ಲ ಅಲ್ವಾ ಅಮ್ಮ ತಾಯಿ ನೀನ್ ದಯವಿಟ್ಟು ನನ್ಗೋಸ್ಕರ ಏನು ಮಾಡ್ಬೇಡ ಗೊತ್ತಾಯ್ತಾ ಶ್ರೇಷ್ಠ ನೀನ್ ಏನ್ ಮಾಡ್ತೀವ ನನಗ್ ಗೊತ್ತಿಲ್ಲ ಒಟ್ನಲ್ಲಿ ಆ ಮನೆಯಿಂದ ತೊಲಗ್ಬೇಕು ಈ ಸುಂದರಿ ಮಾಡ್ತಿರೋ ಅವಾಂತರಕ್ಕೆ ತಾಂಡವ್ ಅಪ್ಸೆಟ್ ಆಗಿದ್ದಾನೆ ಈ ಲಂಚ್ ಬಾಕ್ಸ್ ತೋರ್ಸಿದ್ರೆ ಅವನ್ ಕೋಪ ಕಮ್ಮಿ ಆಗ್ಬೋದು ಯಾವಾಗ್ಲೂ ಮನೆ ಊಟ ಮನೆ ಊಟ ಅಂತ ಸಾಯ್ತಾನಲ್ಲ ಸೊ ನಾನೇ ಲಂಚ್ ಪ್ರಿಪೇರ್ ಮಾಡಿ ಬಾಕ್ಸ್ ಹಾಕೊಂಡ್ ಬಂದಿದ್ದೀನಿ ಅಂತ ಹೇಳಿ ಇಂಪ್ರೆಸ್ ಮಾಡ್ಬೋದು ಈ ಕೇಟ್ರಿಂಗ್ ಅವ್ರು ಸಿಕ್ಕಿದ್ದೆ ನನ್ ಲೈಫ್ ಅಲ್ಲಿ ಎಷ್ಟೋ ಈಸಿ ಆಯ್ತು ಥ್ಯಾಂಕ್ ಗಾಡ್ ವ್ಯವಸ್ಥೆ ಆಗಿಲ್ಲ ಅದ್ ಹೇಗೆ ಐತ್ಯಾ ಅವಳು ದುಡ್ಡು ಸಿಕ್ಕಿದ್ರೆ ಈ ಸೊತ್ತಿಮ್ ಐ ಕಟ್ಟಿರ್ತಿದ್ಲು ಆಗ ನನ್ ಫೋನ್ಗೆ ಬ್ಯಾಂಕಿನ ಮೆಸೇಜ್ ಬಂದಿರೋದು ಈ ತಿಂಗಳು ಇ ಎಂ ಐ ಕ್ಲಿಯರ್ ಆಗಿದೆ ಅಂತ ನನಗಿನ್ನು ಬ್ಯಾಂಕ್ ಇಂದ ಎಸ್ ಎಂ ಎಸ್ ಬಂದಿಲ್ಲ ವಿಚ್ ಭಾಗ್ಯ ಇನ್ನು ದುಡ್ಡುಗೆ ಪರದಾಡ್ತಿದ್ದಾಳೆ ಅಂತ ಆಯ್ತು ಸೊ ನೆಕ್ಸ್ಟ್ ಬೇರೆ ಆಪ್ಷನ್ ಇಲ್ಲದೆ ನಮ್ಮಮ್ಮ ಆಮೇಲೆ ಭಾಗ್ಯ ನನ್ನ ಹತ್ರ ಓಡ್ ಬಂದು ಸಾರಿ ಕಣ ತಪ್ಪಾಯ್ತು ದಯವಿಟ್ಟು ಮನೆಗ್ ಬಾರು ಅಂತ ಬೇಡ್ಕೊಳ್ಳೇಬೇಕು ಹೊಸ ಯೋಗ್ಯತೆ ಗೊತ್ತಾಗ್ತಿದ್ದಂಗೆ ನಮ್ಮಮ್ಮ ಈ ಮಗನ ಹತ್ರ ಓಡ್ ಬರ್ತಾನೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಅವ್ರಿಗ್ ಗೊತ್ತಲ್ವಾ ನಾನಿಲ್ಲ ಅಂದ್ರೆ ಮನೇನೆ ನಡೆಯಲ್ಲ ಅಂತ ಮೊನ್ನೆ ಸ್ಟೇಷನ್ ನಿಂತ್ಕೊಂಡು ದೊಡ್ಡ ಭಾಷಣ ಮಾಡಿದ್ರು ಗಂಡ ಬಿಟ್ಟು ಹೋದ್ರು ಗಂಡ್ ಮಕ್ಳು ಕೈ ಕೊಟ್ರು ಈ ಹೆಂಗಸರು ಎದೆಗುಂದಲ್ಲ ಗುಂದಲ್ಲ ಕೋಳಿ ಕೂಗದೆ ಹೋದ್ರು ನಮ್ ಬದುಕ್ ನಿಲ್ಲಲ್ಲ ಅಂತೆಲ್ಲ ಇವಾಗ ಗೊತ್ತಾಗತ್ತೆ ತಿಂಗ್ಳು ತಿಂಗ್ಳು ಖರ್ಚು ನೋಡ್ಕೊಳ್ಳೋದು ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಆಗಿ ಡೈಲಾಗ್ ಹೊಡಿಯೋಷ್ಟು ಈಸಿ ಅಲ್ಲ ಅಂತ ಅದು ಅರ್ಥ ಆಗೋದಕ್ಕೆ ನಮ್ಮ ಅಮ್ಮನ್ಗೆ ಜಾಸ್ತಿ ಟೈಮ್ ಇಲ್ಲ ಶ್ರೇಷ್ಠ ನೋಡ್ತಾ ಇರೋ ನಿನ್ನ ಈ ತರ ನೋಡೋಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಬಾ ಇದೇ ಖುಷಿಗೆ ಊಟ ಮಾಡೋಣ ಕಾಫಿ ತಿಂಡಿ ಊಟ ಎಲ್ಲ ಮನೇಲೆ ಮಾಡ್ತಿದ್ಯಾ ನೀನ್ ಏನೋ ಬಿಡು ಎಲ್ಲಾನು ನಿನ್ಗೋಸ್ಕರ ತಾಂಡವ್ ಪ್ರೀತಿಲಿ ಎಲ್ಲಾನು ಸಾಧ್ಯ ಹನಿ ಇದೇ ಖುಷಿಲಿ ಇಂದ ಡಿನ್ನರ್ ಕರ್ಕೊಂಡು ಹೋಗ್ತೀನಿ ಮೊನ್ನೆಯಿಂದ ಏನಾದ್ರೂ ಒಂದ್ ರೀಸನ್ ಇಂದ ನಮ್ ಪ್ಲಾನ್ ಪೋಸ್ಟ್ ಪೋನ್ ಆಗ್ತಾನೆ ಇದೆ ನನ್ ಮೂಡೇ ಸರಿ ಇರ್ಲಿಲ್ಲ ಬಟ್ ಇವತ್ ಆತರ ಅಲ್ಲ ಐ ಮೀನ್ ಅ ವೆರಿ ಗುಡ್ ಮೂಡ್ ಸೊ ಇವತ್ ಹೊರಗಡೆ ಹೋಗಿ ಲೆಟ್ಸ್ ಹಾವ್ ಅ ನೈಸ್ ಟೈಮ್ ವಾವ್ ಹೋಗೋಣ ಆದ್ರೆ ಅದಕ್ಕಿಂತ ಮುಂಚೆ ಸ್ವಲ್ಪ ಶಾಪಿಂಗ್ ಮಾಡೋಣವಾ ಏನ್ ಶಾಪಿಂಗ್ ನೆಕ್ಸ್ಟ್ ನಮ್ ಎಂಗೇಜ್ಮೆಂಟ್ ಅಲ್ವಾ ಹೂ ಮುಟ್ಸ ಶಾಸ್ತ್ರ ಎಲ್ಲ ಇರುತ್ತೆ ಸ್ವಲ್ಪ ಸೀರೆ ಎಲ್ಲ ತಗೋಬೇಕು ಓಕೆ ಅನಿ ಏನ್ ಬೇಕಾದ್ರೂ ತಗೋ ನೀನ್ ಯಾವಾಗ್ಲೂ ಇದೇ ರೀತಿ ಒಳ್ಳೆ ಮೂಡಲ್ಲಿ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ರೀ ಹೊಲ್ಟ್ರ ಗುಂಡಣ್ಣ ತುಂಬಾ ಹಠ ಮಾಡ್ತಿದ್ದಾನೆ ಪಪ್ಪನ ನೋಡ್ಲೇಬೇಕು ಪಾಪ ಬರ್ಲೇಬೇಕು ಅಂತ ನೀವ್ ಬರ್ದೆ ಗಾಯಕ್ಕೆ ಔಷಧಿನೂ ಹಚ್ಕೊಳಲ್ಲ ಅಂತ ಕೂತಿದ್ದಾನೆ ಸ್ವಲ್ಪ ಬೇಗ ಬರ್ತೀರಾ ಕಾಯ್ತಿದ್ದಾನೆ ಭಾಗ್ಯ ಇದೇ ಶುರು ಮಾಡ್ಕೊಂಡೆ ಮಕ್ಕಳು ಹೆಸರು ಇಟ್ಕೊಂಡು ನಾಟಕ ಮಾಡೋದು ನಾಚಿಕೆ ಆಗಲ್ವಾ ನಿನ್ಗೆ ಮಾತಾಡ್ತಿದ್ರಿ ಇನ್ನೇನು ವಾಪಸ್ ಕರ್ಸ್ಕೊಳ್ಳೋದಕ್ಕೆ ಅಮ್ಮ ಬಲಿ ಬಲಿಯಾದ್ರು ಇದರಿಂದ ಮಕ್ಕಳನ್ನಾದ್ರೂ ದೂರ ಇಡು ಪ್ಲೀಸ್ ವಿಷಯ ಗೊತ್ತಿಲ್ಲ ಏನೇನೋ ಮಾತಾಡ್ಬೇಡಿ ನೀವು ಗುಂಡನ ನಿಮ್ಮನ್ನು ನೋಡ್ಬೇಕಂತೆ ಯಾವ ಗುಂಡಾನು ಇಲ್ಲ ಏನು ಇಲ್ಲ ಇದೆಲ್ಲ ನಿಂದೇ ಪ್ಲಾನ್ ಪಾಪ ಆ ಮಗು ತಲೆನಲ್ಲಿ ಏನೇನೋ ತುಂಬಿ ಅವನ್ ಮೂಲಕ ನನ್ನ ಲಾಕ್ ಮಾಡಕ್ ನೋಡ್ತಿದ್ಯಾ ಅಂತ ಎಂತ ದಡ್ರಿಗೂ ಅರ್ಥ ಆಗತ್ತೆ ಇದೆಲ್ಲ ನನ್ನ ಹತ್ರ ನಡೆಯಲ್ಲ ಭಾಗ್ಯ ಯಾವಾಗ್ಲೂ ಕೊಚ್ಕೋತಿದ್ದೆ ಗುಂಡನ್ನ ನಾನ್ ಸಾಕಿರೋದು ನಾನ್ ಸಾಕಿರೋದು ಅವ್ನ್ ಏನು ತಪ್ಪು ಮಾಡಲ್ಲ ಅಂತ ಈಗ ಸಡನ್ ಆಗಿ ಸ್ಕೂಲ್ ನಲ್ಲಿ ಏನೋ ಜಗಳ ಮಾಡ್ತಾನಂತೆ ಹೊಡಿತಾನಂತೆ ಚಚ್ತಾನಂತೆ ಇದನ್ನೆಲ್ಲ ನಾನ್ ನಂಬೇಕ ನಾನ್ ಯಾಕ್ರಿ ಸುಳ್ಳು ಹೇಳಿ ನಿಜವಾಗ್ಲು ಗಾಯ ಮಾಡ್ಕೊಂಡಿದ್ದಾನೆ ಇವನಿಂದ ಒಂದು ಹುಡ್ಗಂಗೆ ಗಾಯನೂ ಆಗಿದೆ ಆಗಿರ್ಬಹುದು ಆದ್ರೆ ಇದನ್ನೆಲ್ಲ ನೀನೇ ಯಾಕೆ ಹೇಳ್ಕೊಟ್ ಮಾಡ್ಸಿರ್ಬಾರ್ದು ಸುಮ್ನಿರ್ತೀರಾ ಸ್ವಲ್ಪ ಮಾತಾಡೋದಕ್ಕೆ ಒಂದ್ ಅರ್ಥ ಬೇಕು ರೀ ಏನ್ ನನ್ನ ಆಗ್ಲಿಂದ ಹುಡುಕ್ತಾ ಇದ್ದೀನಿ ನೀವೇ ನೋಡ್ತಿದ್ದೀರಲ್ಲ ಸುನಂದ ನಾಗರತ್ನ ಹೇಳ್ತಿರೋ ಸರ ಇಲ್ಲಿ ಯಾವ್ದು ಇಲ್ಲ ಅಷ್ಟೇ ಅಲ್ಲ ಸುನಂದ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಖಾಲಿ ನಮ್ಮ ಒಡವೆನೂ ಕಾಣಿಸ್ತಾ ರೀ ನೋಡಿ ಎಲ್ಲ ಖಾಲಿ ಇಲ್ಲಿ ನೋಡಿ ಎಲ್ಲೋ ಇತ್ತು ಪೂಜೆ ಇಟ್ಟಾಗ ಪ್ರತಿ ಒಂದು ಒಡವೆನೂ ಇತ್ತು ಈಗ ಇಲ್ಲ ಅಂದ್ರೆ ಏನರ್ಥ ಏನ್ ಮಾಯ ಆಗೋಗತ್ತಾ ಆ ಬೇರೆ ಅವಳ ಸರಾನು ಅಂತ ಹೇಳ್ತಾ ಇದೆ ಇಲ್ಲಿ ಯಾವ ಸರಾನು ಕಾಣಿಸ್ತಿಲ್ಲ ಅವ್ಳು ಬಂದ್ ಏನ್ರಿ ಹೇಳಿ ಸುನಂದ ಅಲ್ಲ ಬೀಕ್ತಿಯಮ್ಮ ಇನ್ನೊಂದ್ಸಲ ಹುಡ್ಕೋಣ ಅಯ್ಯೋ ಎಷ್ಟ್ ಸಲ ಹುಡುಕ್ಲಿ ನಿಮ್ ಮುಂದನೆ ಹುಡುಕ್ಲಿಲ್ವಾ ನನಗ್ಯಾಕೋ ಆ ಒಡವೆ ನಮ್ಮ ಮನೇಲಿ ಇರೋದೇ ಅನುಮಾನ ಸುನಂದ ನೀವು ನಿಜ ಹೇಳಬೇಕು ಈ ಒಡವೆ ವಿಷಯದಲ್ಲಿ ಈ ಹಿಂದೆನು ನೀವು ಕಳ್ತನ ಸುಳ್ತನ ಮಾಡಿದೀರ ಹೌದಾ ಮದ್ವೆಲಿ ಬೆಳ್ಳಿ ಒಡವೆಗೆ ಬಂಗಾರದ ಲೇಪ್ ಹಾಕಿ ಮದ್ವೆನ ಜೈ ಅನ್ನಿಸ್ಬಿಟ್ರಿ ಲಕ್ಷ್ಮಿ ತಾಯಿ ಒಡವೆನ ಕದ್ರಿ ಹೌದಾ ಇವಾಗ್ಲೂ ಆ ತರ ಏನಾದ್ರು ಮಾಡಿದೀರ ದಯವಿಟ್ಟು ನಿಜ ಹೇಳ್ಬಿಡಿ ಸುನಂದ ನನಗ್ ತುಂಬಾ ಟೆನ್ಶನ್ ಆಗ್ತಾ ಇದೆ ನೋಡಿ ಬೀಕ್ತಿ ಅಮ್ಮ ಪ್ರತಿ ಸಲ ನನ್ನನ್ನ ಕಳ್ಳಿತರ ನೋಡ್ಬೇಡಿ ನೀವು ನನ್ ಮಗಳು ಶಾಲೆಗೆ ಹೋಗ್ತಿದ್ದಾಳೆ ಅದ್ರಿಂದ ನಿಮಗ್ ಕಷ್ಟ ಆಗ್ಬೋದು ಅಂತ ನಾನು ಈ ಮನೇಲಿ ಇರೋದು ಹಾಗಂತ ನಾನ್ ಈ ಮನೇಲಿ ಕದಿತೀನ ರೀ ಸುನಂದ ನೀವು ಅಷ್ಟೊಂದೆಲ್ಲ ಒಳ್ಳೆಯವ್ರಲ್ಲ ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ ನೀವು ತಾಯಿ ಮಗಳು ಇಬ್ಬರು ನಾನ್ ನಂಬೋದಿಲ್ಲ ಪೂಜನ್ ಮೇಲೆ ನನಗ್ ಅನುಮಾನ ಇದೆ ಇರೋದು ಯಾವತ್ತು ಅಂಗಡಿಗೆ ಹೋಗಿರೋದು ಬೀಗ ಅಂತರ್ ಪಟ್ಟ ಕೊಡ್ಬೇಡಿ ನೀವು ಈ ಮನೆಯಲ್ಲಿ ಅಂದ್ರೆ ಇರ್ತೀವಿ ಇಲ್ಲ ಮನೆಗೆ ಹೋಗ್ತಿವಿ ನಾವು ಹೀಗೆಲ್ಲ ಮಾಡ್ಬೇಡಿ ನೀವು ಮತ್ತೆ ಒಡವೆಗಳೆಲ್ಲ ಎಲ್ಲ ಹೋಯ್ತು ಸುನಂದ ಪೂಜೆಗೆ ಬಂದವ್ರ ಒಡವೆ ಎಲ್ಲ ನಾನೇ ಎತ್ಕೊಟ್ಟೆ ಅವರೆಲ್ಲಾರು ಅವ್ರವ್ರ ಒಡವೆ ತಗೊಂಡೋದ್ರು ನಮ್ಮ ಎಲ್ಲ ಹೋಯ್ತು ಅಯ್ಯೋ ದೇವರೇ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಈ ಮನೇಲಿ ಏನಾಗ್ತಿದೆ ಅಂತೀನಿ ಏನಪ್ಪ ದೇವ್ರ ಇದು ಅನ್ಯಾಯವಾಗಿ ನಾನ್ ಕಳ್ಳಿ ಅನಸ್ಕೋತಾ ಇದ್ದೀನಲ್ಲ ಈ ಪೂಜೆ ನಾನು ಅವಳು ಕದ್ರೂ ಕದ್ದಿರ್ಬೋದು ಯಾವ್ದಕ್ಕೂ ಫೋನ್ ಮಾಡಿ ವಿಚಾರಿಸ್ತೀನಿ